ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ 3 ದಿನಗಳ ಕಾಲ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ 2017-18 ಸಾಲಿನ ರೈತರ ಕಬ್ಬಿನ ಬಾಕಿ ಬಿಲ್ ಹಾಗೂ ಕಾರ್ಖಾನೆಯಲ್ಲಿ ನಡೆದ ಅವ್ಯವಹಾರ ಖಂಡಿಸಿ ರಾಜ್ಯ ರೈತ ಸಂಘ, ಹಸಿರು ಸೈನ್ಯ ಹಾಗೂ ರೈತ ಪ್ರತಿಭಟನೆ ಇಂದು 3ನೇ ದಿನವಾಗಿ ಮುಂದುವರೆದಿದ್ದು, ಕಾರ್ಖಾನೆಯಲ್ಲಿ ನಿಖರವಾಗಿ ಎಷ್ಟು ಸಕ್ಕರೆ ಇದೆ ಎಂದು ದಾಖಲಾತಿ ನೀಡಿ ಎಂದು ರೈತರು ಒತ್ತಾಯಿಸಿದ್ದಾರೆ. ಅದಕ್ಕೆ ಆಡಳಿತ ಮಂಡಳಿ ನಿಖರತೆ ನೀಡಿದ್ದರಿಂದ ಬೇರೆ ಬೇರೆ ಗೋದಾಮಿನಲ್ಲಿ ಸಂಗ್ರಹವಿದ್ದ ಸಕ್ಕರೆಯನ್ನ ಒಂದೇ ಗೋದಾಮಿಗೆ ಸಂಗ್ರಹಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಈ ಕಾರ್ಯ ಬುಧವಾರದಿಂದ ಪ್ರಾರಂಭವಾಗಿದ್ದು ಇನ್ನೂ ಪೂರ್ಣಗೊಂಡಿಲ್ಲ. ಈ ವೇಳೆಯಲ್ಲಿ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಸಿದ್ದನಗೌಡ ಮೋದಿಗೆ ಭೇಟಿ ನೀಡಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್, ಕಾರ್ತಿಕ್ ತಳವಾರ್, ಎಂಪಿ ನ್ಯೂಸ್ ಕನ್ನಡ, ಕಿತ್ತೂರು. ನ್ಯಾಯಕ್ಕಾಗಿ ಹೋರಾಟ.